ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನಮಗೆ ಇವಾಗ ಯೂಶ್ವಲಿ ಎಸ್ಪೆಷಲಿ ಮಳೆಗಾಲದಲ್ಲೆಲ್ಲ ಏನಾಗುತ್ತೆ, ನಾವು ರವೆ ಎಲ್ಲ ತಂದುಬಿಡ್ತೀವಲ್ವ, ಎಷ್ಟಂದ್ರೂ 1 kg ಅಂತೂ ಮಿನಿಮಮ್ ತಂದೇ ತರ್ತೀವಿ. ಆವಾಗ ನಾವು ಸ್ವಲ್ಪ ಯೂಸ್ ಮಾಡಿ ಇಡಬೇಕಂತ ಹೇಳಿದರೆ ಬೇಗನೆ ಹುಳ ಎಲ್ಲ ಆಗಿಬಿಡುತ್ತೆ. ಮಳೆಗಾಲದಲ್ಲಂತೂ ಬೇಗ ತೇವ ಎಲ್ಲ ತೊಗೊಳ್ಳೋದಲ್ವಾ, ಹುಳ ಆಗಿಬಿಡುತ್ತೆ, ಸುಮ್ಮನೆ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ನಾನಿವತ್ತು ರವೆಯಲ್ಲಿ ಹುಳ ಆಗದೇ ಇರೋ ಥರ ಹೇಗೆ ಸ್ಟೋರ್ ಮಾಡಬಹುದು ಈಸಿಯಾಗಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕನ್ನಡ ಟಿಪ್ಸ್ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ರವೆಯಲ್ಲಿ ಹುಳ ಆಗದೇ ಇರೋ ಥರ ನಾವು ಇಡೋದಕ್ಕೆ ಮೊದಲನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಫಸ್ಟಿಗೆ ನೀವು ರವೆನ ಕವರಿಂದ ತೆಗೆದ ಮೇಲೆ ಫಸ್ಟಿಗೆ ಒಂದ್ಸರಿ ಆರಿಸ್ಕೊಳ್ಬೇಕು, ಕಸ ಏನಾದರೂ ಇದೆಯಾ ಅಂತೆಲ್ಲ. ನಾವು ಸ್ಟೋರ್ ಮಾಡೋದಕ್ಕಿಂತ ಮುಂಚೆನೇ ಅದನ್ನೆಲ್ಲ ನೋಡ್ಕೊಂಡು ಬಿಟ್ಟರೆ ಒಳ್ಳೆಯದು. ಕಸ ಏನಾದರೂ ಇದ್ದರೆ ಫಸ್ಟಿಗೆ ಸಪ್ರೇಟ್ ಮಾಡ್ಕೊಂಡ್ಬಿಡಿ. ಬಾಣಲೆನ ಬಿಸಿಗಿಟ್ಕೊಂಡು ರವೆ ತೊಗೊಂಡಿರೋದನ್ನ ಹಾಕ್ಕೊಳ್ಳಿ. ಇದನ್ನು ಹುರಿಬೇಕು, ಮೀಡಿಯಂ ಫ್ಲೇಮಲ್ಲಿ ಹುರಿದ್ರೆ ಸಾಕು, ದೊಡ್ಡ ಉರಿಯಲ್ಲಿ ಹುರಿದ್ರೆ ಅದು ಕರಟಿ ಹೋಗಬಹುದು. ಸೊ ಮೀಡಿಯಂ ಫ್ಲೇಮಲ್ಲಿ ಕರೆಕ್ಟಾಗಿ ಅಷ್ಟು ರವೆ ಬಿಸಿಯಾಗೋ ತನಕ ಹುರಿಬೇಕಾಗತ್ತೆ, ಕೈ ಆಡಿಸ್ತಾ ಇರಬೇಕಾಗತ್ತೆ. ಈ ಥರ ಹುರಿದಿಟ್ಕೊಂಡ್ಬಿಟ್ರೆ ನಮಗೆ ಏನಾದರೂ ಉಪ್ಪಿಟ್ಟು ಅಥವಾ ಏನೋ ಕೇಸರಿ ಪಾತ್ ಏನೋ ಮಾಡ್ತೀವಂತಾದರೆ ಇಮಿಡಿಯೇಟಾಗಿ ಮಾಡ್ಬೋದು, ಏನು ಮತ್ತೆ ಹುರ್ಕೊಳ್ಳೋದು ಏನು ನೆಸೆಸಿಟಿ ಇರೋದಿಲ್ಲ, ಕೆಲಸನೂ ಈಸಿ ಆಗುತ್ತೆ. ಹಾಗೆ ತುಂಬ ದಿನ ತನಕ ಸ್ಟೋರ್ ಮಾಡ್ಬೋದು. ನೀವು ಎಂಥ ಮಳೆಗಾಲನೇ ಇರಲಿ, ಚಳಿಗಾಲ ಏನೇ ಇರಲಿ, ಎಷ್ಟೇ ತೇವಾಂಶ ಎಲ್ಲ ಇದ್ದರೂ ಕೂಡ ಹೊರಗಡೆ ರವೆ ಏನು ಹಾಳಾಗೋದಿಲ್ಲ. ಈ ಥರ ಹುರಿದಿಟ್ಕೊಳ್ಳೋದ್ರಿಂದ ನಿಮಗೆ ಮೂರು ಥರದಲ್ಲಿ ಹೆಲ್ಪ್ ಆಗುತ್ತೆ. ಒಂದು ಅಂತ ಹೇಳಿದರೆ ನಾನಾಗಲೇ ಹೇಳ್ದಂಗೆ ಹುಳ ಏನೂ ಆಗೋದಿಲ್ಲ, ಗಂಟು ಗಂಟು ಥರ ಆಗುತ್ತೆ ಅಲ್ವ ತುಂಬ ತೇವ ಎಲ್ಲ ತೊಗೊಂಡಾಗ, ಅದು ಆಗೋದಿಲ್ಲ. ಇನ್ನೊಂದು ಅಂತ ಹೇಳಿದರೆ ಉಪ್ಪಿಟ್ಟೆಲ್ಲ ಮಾಡುವಾಗ ಮತ್ತೆ ಹುರ್ಕೊಳ್ಳೋದು ಬೇಕಾಗಲ್ಲ, ಪದೇ ಪದೇ ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲ ಮಾಡೋದಿದ್ರೆ. ಇನ್ನೊಂದು ಅಂತ ಹೇಳಿದರೆ ತುಂಬ ಮಳೆಗಾಲದಲ್ಲೆಲ್ಲ ಆದರೆ ಏನಾಗುತ್ತೆ, ಕೆಲವೊಮ್ಮೆ ಒಂಥರ ಮುಗ್ಲು ವಾಸನೆ ಬಂದುಬಿಡುತ್ತೆ ಅಲ್ವಾ, ತೇವಾಂಶ ಎಲ್ಲ ತುಂಬ ಇದ್ದರೆ ತುಂಬ ಥಂಡಿ ತೊಗೊಂಡ್ಬಿಟ್ರೆ ಮುಗ್ಲು ವಾಸನೆ ಬರುತ್ತೆ. ಸೊ ಆ ಥರ ಬರಬಾರ್ದು ಅಂತಾದರೂ ಕೂಡ ಹಿಂಗೆ ಹುರಿದಿಟ್ಕೊಂಡ್ಬಿಟ್ರೆ ಒಂದು 6 ತನಕ ಏನೂ ಆಗಲ್ಲ. ಕರೆಕ್ಟಾಗಿ ಬಿಸಿ ಮಾಡಿ ಇಡಬೇಕು, ಅಷ್ಟು ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನು ಸ್ಮೆಲ್ಲು ಕೂಡ ಬರೋದಿಲ್ಲ, ಗಂಟು ಗಂಟಾಗಲ್ಲ, ಹುಳ ಕೂಡ ಆಗಲ್ಲ. ನೋಡಿ, ಇದೀಗ ಕರೆಕ್ಟಾಗಿ ಬಿಸಿ ಆಗಿದೆ, ನಮಗೆ ಕೈಯಲ್ಲಿ ಮುಟ್ಟಿದರೆ ಸರಿ ಬಿಸಿ ತಾಗಬೇಕು, ಅಷ್ಟು ಬಿಸಿ ಆಗಬೇಕು. ಬಟ್ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಕರಟಿ ಹೋಗಿಬಿಡುತ್ತೆ ಬೇಗ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 5 ಫ್ರೈ ಮಾಡಬೇಕಾಗತ್ತೆ, ಅದರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಹಾಗೆ ಎಷ್ಟು ಫುಲ್ ತರಿ ತರಿ ಥರ ಆಗುತ್ತೆ, ಒಂದು ಸ್ವಲ್ಪ ಕೂಡ ಎಲ್ಲೂ ತೇವ ಥರ ಅನಿಸಲ್ಲ, ನಮಗೆ ಸ್ಮೆಲ್ ಕೂಡ ಬರುತ್ತೆ, ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಅಷ್ಟಾದರೆ ಸಾಕು, ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬಹುದು. ಇದನ್ನು ಈಗ ತಣ್ಣಗಾಗೋಕ್ಕೆ ಬಿಡ್ತೀನಿ, ನಾನು ಬೇರೆ ಒಂದು ಪಾತ್ರೆಗೆ ಹಾಕಿ ಹರಡಿ ಇಟ್ಟುಬಿಡ್ತೀನಿ ಸ್ವಲ್ಪ ಅಗಲ ಪಾತ್ರೆಗೆ. ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಡಬ್ಬಕ್ಕೆ ಹಾಕ್ಬೋದು. ಫಸ್ಟಿಗೆ ಹಾಕಿದರೆ ಅಲ್ಲೇ ಒಂಥರ ಒಳಗಡೆಯಿಂದ ಬೆವರ್ದಂಗೆ ಆಗುತ್ತೆ, ಸೊ ತಣ್ಣಗಾಗೋಕ್ಕೆ ಬಿಡಬೇಕು. ಇದೀಗ ಸರಿಯಾಗಿ ತಣ್ಣಗಾಗಿದೆ. ಇದು ಹುರಿಯುವಾಗ ಯಾವುದೇ ಕಾರಣಕ್ಕೂ ಎಣ್ಣೆ ತುಪ್ಪ ಏನೂ ಕೂಡ ಹಾಕಬಾರ್ದು, ಹಾಕಿದರೆ ಹಾಳಾಗುತ್ತೆ. ಸೊ ಡ್ರೈ ಫ್ರೈ ಮಾಡಿರಬೇಕು. ಇದೀಗ ತಣ್ಣಗಾದಮೇಲೆ ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬೋದು. ಏರ್ ಟೈಟ್ ಕಂಟೈನರ್ ನಾವು ಯಾವ ಡಬ್ಬಕ್ಕೆ ಹಾಕಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಕೂಡ ನೀರಿನ ಪಸ ಏನೂ ಇರಬಾರ್ದು, ಕ್ಲೀನ್ ಆಗಿರುವಂತಹ ಡಬ್ಬಕ್ಕೆ ಹಾಕಬೇಕು. ಯಾಕಂದರೆ ಅದರಲ್ಲಿ ಏನೇ ನೀರು ಪಸೆ ಅಥವಾ ಏನೇ ಇರಲಿ ಆಮೇಲೆ ತುಂಬಾ ಹಾಳಾಗ್ಬಿಡುತ್ತೆ ಬೇಗನೆ, ನಾವು ಎಷ್ಟೇ ಹುರಿದಿಟ್ಟರೂ ಕೂಡ ಹಾಳಾಗುತ್ತೆ. ಸೊ ಕ್ಲೀನಾಗಿ ಒಣಗಿರುವಂತಹ ಡಬ್ಬಕ್ಕೆ ಹಾಕಬೇಕು. ಇವಾಗ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಲೆಲ್ಲ ಇರೋ ಟೈಮಲ್ಲಾದರೆ ನಾವು ಇನ್ನೊಂದು ಮೆಥಡನ್ನು ಯೂಸ್ ಮಾಡ್ಬೋದು. ಒಂದು ಅಗ್ಲ ಆಗಿರೋ ತಟ್ಟೆಯಲ್ಲಿ ರವೆನ ಫಸ್ಟು ಹರಡ್ಕೊಳ್ಬೇಕು. ನಾನು ಆವಾಗಲೇ ಹೇಳ್ದಂಗೆ ತಂದು ಕೂಡಲೇ ಫಸ್ಟಿಗೆ ನಾವು ಅದರಲ್ಲಿ ಕಸ ಏನಾದರೂ ಇದೆಯಾ ಏನಂತ ಚೆಕ್ ಮಾಡ್ಕೊಳ್ಬೇಕು. ಕಸ ಏನಾದರೂ ಇದ್ದರೆ ಫಸ್ಟೇ ಸಪ್ರೇಟ್ ಮಾಡಿಕೊಂಡು ಒಂದು ಅಗ್ಲ ತಟ್ಟೆಯಲ್ಲಿ ಹರಡಿ ಬಿಸಿಲಿಗೆ ಇಡಬೇಕು. ಚೆನ್ನಾಗಿ ಬಿಸಿಲಿದ್ದರೆ ಒಂದು 2-3 hours ಇಟ್ಟರೂ ಕೂಡ ಸಾಕಾಗುತ್ತೆ, ಒಂದು 2-3 hours ಹೊತ್ತು ತುಂಬ ಚೆನ್ನಾಗಿ ಬಿಸಿಲಿದ್ದರೆ. ಸ್ವಲ್ಪ ಕಡಿಮೆ ಬಿಸಿಲಿದೆ, ಉರಿ ಅಷ್ಟೊಂದು ಇಲ್ಲ ಬಿಸಿಲು ಉರಿ ಅಂತಾದರೆ ಒಂದು 4 ಹೊತ್ತು ಇಡಬೇಕಾಗತ್ತೆ. ಅದು ಅವಾಗ ಚೆನ್ನಾಗಿ ಬಿಸಿ ಆಗುತ್ತೆ, ಸೂರ್ಯನ ಬಿಸಿಲಿಗೆ ಇಟ್ಟಷ್ಟು ಒಳ್ಳೆಯದು. ಸೊ ಬಿಸಿಲಿಗಿಟ್ಟು ಅದನ್ನು ಆಮೇಲೆ ನಾವು ಒಂದು 4 hours ಇಟ್ಟು ಒಳಗೆ ತಂದು ಅದು ಸ್ವಲ್ಪ ತಣ್ಣಗಾದಮೇಲೆ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ರವೆ ಸ್ಟೋರ್ ಮಾಡೋದಕ್ಕೆ ನಾನು ಹೇಳಿರುವಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.